ಕನೆಕ್ಟ್ ಆಗು. ಯೂಟ್ಯೂಬ್ ಅಲ್ಲಿ ಮಾತ್ರ ಅಂತಿದ್ದಾರೆ. ಹೌದಾ? ಓಕೆ ಓಕೆ, ಅರ್ಥ ಆಯ್ತು ರವಿ ಬ್ರದರ್. ಏನೋ ಎಣ್ಣೆ ಕೊಡಲ್ಲ ಯಾರು ಅಂತ ಇದ್ರಲ್ವಾ ರಾತ್ರಿ ನೀವು ಕೂಡ. ಹಾ, ಏನೋ ಕಪ್ಪಗಿದ್ದೀರಾ ಅಂತ ಅಂದಿದ್ಕೇನೋ. ಹೋಗ್ಲಿ ಬಿಡಿ, ಕಪ್ಪಗಿದ್ರು ಲಕ್ಷಣವಾಗಿದ್ದೀರಾ. ಓಕೆನಾ? ಕೃಷ್ಣಣ್ಣ ಸಪೋರ್ಟರ್ ಇದ್ದಾರೆ, ಶಶಿ ಸಿಸ್ಟರ್ ಸಪೋರ್ಟರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಶಶಿ ನನ್ನ ಹಿಡ್ಕೊಂಡು ಹೊಡಿತಾರೆ. ಹೌದಾ? ಓಕೆ ಓಕೆ, ಕೃಷ್ಣಣ್ಣ ಸಪೋರ್ಟ್, ಥ್ಯಾಂಕ್ ಯು. 3 ಮಿನಿಟ್ಸ್ ಲೈವ್ ಎಂಡ್ ಮಾಡ್ಬೋಣಪ್ಪ, ಸಾಕು. ಕೃಷ್ಣ ಎಷ್ಟು ಗಂಟೆಗೆ ಲೈವ್ ಇವತ್ತು? ಇವತ್ತು ನೋಡಿ ಮಲ್ಕೊಬಿಡಿ ಹೋಗ್ಬಿಟ್ಟು, ಆಮೇಲೆ ಟೈಮ್ ಮಿಸ್ ಮಾಡಿಕೊಂಡು ಆಮೇಲೆ ಲೈವ್ಗೆ ಬಂದಿಲ್ಲ ಯಾರೂ ಅಂತ ಇದು ಮಾಡಬೇಡಿ ಆಯಿತಾ. ಕರೆಕ್ಟ್ ಟೈಮ್ಗೆ ಲೈವ್ ಮಾಡಿ ಅಣ್ಣ. ಕೃಷ್ಣ ಸಪೋರ್ಟರ್ ಇದ್ದಾರೆ. ನಾನು ಹಬ್ಬ ಅಂತ ಮಾಡಿದೆ ಅಷ್ಟೇ ಇವಾಗ, ಬಟ್ ಯಾವಾಗೂ ಡೈಲಿ 2 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ಇವತ್ತು 2 ಗಂಟೆಗೆ ಮಾಡಲ್ಲ. ಚಿಂತನ ಶಶಿ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಪ್ರದೀಪ್ ಬ್ರದರು. ಚೈತ್ರ ಸಿಸ್ಟರ್ ಬಂದರು. ಹಾಯ್ ಚೈತ್ರ ಸಿಸ್ಟರ್, ವೆಲ್ಕಮ್ ಟು ಮೈ ಲೈವ್ ಸಿಸ್ಟರ್. ಹಬ್ಬ ಜೋರ, ಥ್ಯಾಂಕ್ ಯು ಸಿಸ್ಟರ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಪ್ರದೀಪ್ ಬ್ರದರ್ ಆನ್ ಸಪೋರ್ಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ 2 ಮಿನಿಟ್ಸ್ ಲೈವ್ ಎಂಡ್ ಮಾಡೋಣ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ರವಿ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಹಾಕಿದ್ದೀರಾ, ನಾನು ಕೂಡ ರಿಟರ್ನ್ ಮಾಡಬೇಕಲ್ವಾ ನಿಮಗೆ. ಚೈತ್ರ ಶೆಟ್ಟಿ ತಂಗಿ, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತಿದ್ದಾರೆ. ಬಾಯ್ ಆಲ್ ಅಂತಿದ್ದಾರೆ ರವಿ ಬ್ರದರ್. ಹಾಯ್ ಸಿಸ್ಟರ್ ಅಂತಿದ್ದಾರೆ ಈಶ್ವರ ಬ್ರದರು. ಪ್ರದೀಪ್ ಬ್ರದರ್ ಆನ್ ಅಲ್ಲಿದ್ದಾರೆ. ಡಾರ್ಲಿಂಗು ರವಿ ಬ್ರದರ್, ಶಶಿ ಅಂತ ಮಾತಾಡ್ತಾ ಇದ್ದಾರೆ. ಬಾಯ್ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಟಿ ಆರ್ ಡೆಮ್ಮ, ನಮಸ್ಕಾರ ಟಿ ಆರ್ ಡೆಮ್ಮ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಕಾವ್ಯ ಅಂತ ನನ್ನ ಅತ್ತೆ ಮಗಳು. ವಾ, ಕಾವ್ಯನಾ? ಓಕೆ ಓಕೆ, ಸೂಪರ್ ನೇಮ್, ಚೆನ್ನಾಗಿದೆ. ಟಿ ಆರ್ ಡೆಮ್ಮ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಟಿ ಆರ್ ಡೆಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಊಟ ಆಯ್ತಾ? ಸಾರಿ, ತಿಂಡಿ ಆಯ್ತಾ? ಇನ್ನು 12:30. ರವಿ ಬ್ರದರ್ ನಗ್ತಾ ಇದ್ದಾರೆ. ರವಿ ಅವರು ನೋ ಅಂತಿದ್ದಾರೆ ಶಶಿ. ಥ್ಯಾಂಕ್ ಯು ಟಿ ಆರ್ ಡೆಮ್ಮ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಏನು ತಿಂಡಿ ಮಾಡಿದ್ರಿ ಬ್ರದರ್ ಆ್ಯಂಡ್ ಸಿಸ್ಟರ್? ಇವತ್ತು ನೈಟ್ 8-9 ಲೈವ್ ವರೆಗೆ ಇದೆ, ಬನ್ನಿ ಅಂತಿದ್ದಾರೆ ಕೃಷ್ಣಣ್ಣ. ನೋಡಿ, ನಮ್ಮ ಅಣ್ಣಂದು ಲೈವ್ ಇದೆ 8-9 ತನಕ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಕೃಷ್ಣಣ್ಣಂಗೂ ಕೂಡ. ಹಾಯ್ ಟಿ ಆರ್ ಡಿ ಸಿಸ್ಟರ್, ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಂತಿದ್ದಾರೆ ಪ್ರದೀಪ್ ಬ್ರದರು. ಮತ್ತು ರವಿ ಬ್ರದರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಶಿ ಅಂತ ನಗ್ತಾ ಇದ್ದಾರೆ. ನಮಸ್ಕಾರ ದೊಡ್ಡವರಿಗೆ ಅಂತ ಬಂದರು. ನಮಸ್ಕಾರ ಅರುಣಣ್ಣ, ಹೇಗಿದ್ದೀರಾ? ಥ್ಯಾಂಕ್ ಯು ಅಣ್ಣ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಊಟ ಆಯ್ತಾ ಅಣ್ಣ? ಬನ್ನಿ ಅಣ್ಣ ಹಬ್ಬಕ್ಕೆ, ಹಬ್ಬದೂಟ ಮಾಡೋಣ. ಡಾರ್ಲಿಂಗ್ ಹಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್. ಥ್ಯಾಂಕ್ ಯು ಅರುಣಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಅಣ್ಣ, ಶುಭಾಶಯಗಳು. ನೀವು ನಾಗರ ಪಂಚಮಿ ಜಾಸ್ತಿ ಮಾಡ್ತೀರಾ, ಗ್ರ್ಯಾಂಡಾಗಿ ಮಾಡ್ತೀರಾ. ನಾವು ನಾಗರ ಪಂಚಮಿ ಹಬ್ಬ ಅಷ್ಟು ಗ್ರ್ಯಾಂಡ್ ಮಾಡಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶನ ಹಬ್ಬ, ಗೌರಿ ಹಬ್ಬ ಎಲ್ಲ ಒಂದೇನೆ. ಹಂಗಾಗಿ ಹಬ್ಬಗಳು ಚೆನ್ನಾಗಿ ಮಾಡ್ತೀವಿ. ಶಶಿಗೆ ಇನ್ನೊಂದು ಹೆಸರು ಕಾವ್ಯ. ಆಹಾ, ಹಂಗಾರೆ ಅರ್ಥ ಆಯ್ತು ಬಿಡಿ. ಹಂಗಾರೆ ನಿಮ್ಮ ಅತ್ತೆ, ನಿಮ್ಮ ಅತ್ತೆ ಮಗಳು ಕಾವ್ಯ ಅಂತನಾ? ಓಕೆ, ನೀವೇ ಹೇಳಿದ್ದು ಇವಾಗ ಅತ್ತೆ ಮಗಳ ಹೆಸರು ಕಾವ್ಯ ಅಂತ. ಮುದ್ದು ಅಕ್ಕ, ಹಾಯ್ ಟಿಫನ್ ಆಯ್ತಾ ಅಂತಿದ್ದಾರೆ ನಮ್ಮ ಟಿ ಆರ್ ಡಿ ಅಕ್ಕನ, ನಮ್ಮ ಕೃಷ್ಣಣ್ಣ. ನಮಸ್ಕಾರ ಕಣವ, ಯಾವ ಊರು ನಿಮ್ಮದು? ನಮ್ಮದು ಬೆಂಗಳೂರು. ಮೈ ಬೀಟ್ಸ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಕನ್ನಡಿಗ ಬ್ರದರ್ 69 ಲೈಕ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಕಾವ್ಯಶ್ರೀ ಹಾಯ್ ಲೈಕ್ 69 ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಕಾವ್ಯಶ್ರೀ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ಗಳು ಕೂಡ ಕನೆಕ್ಟ್ ಆಗಿ ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ತಿಂಡಿ ಆಯ್ತಾ? ಏನು ತಿಂಡಿ ಮಾಡಿದ್ರಿ ಕಾವ್ಯಶ್ರೀ ಸಿಸ್ಟರ್? ಸುಜಿತ್ ಪೂಜಾರಿ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ತಿಂಡಿ ಆಯ್ತಾ? ಏನು ತಿಂಡಿ ಮಾಡಿದ್ರಿ? ಮುದ್ದು ತಮ್ಮ ಕೃಷ್ಣಣ್ಣ ಅಂತಿದ್ದಾರೆ ಪ್ರದೀಪ್ ಬ್ರದರು. ಆನಲ್ಲಿದ್ದಾರೆ ಟಿ ಆರ್ ಡೆಕ್ಕ ಮುದ್ದು ತಮ್ಮ ಅಂತ ಹೇಳ್ತಿದ್ದಾರೆ. ಸೇಮ್ ಟಿ ಯು ಸಿಸ್ಟರ್ ಅಂತಿದ್ದಾರೆ, ನಮಸ್ಕಾರ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಬ್ರದರ್, ನಮಸ್ಕಾರ ನಮ್ಮ ಮಹಾಲಕ್ಷ್ಮಿಗೆ ಮಾಡಿ. ಆದಷ್ಟು ಬೇಗ ನಮ್ಮ ಅರುಣ್ ಬ್ರದರ್ಗೆ ಒಂದು ಹೆಣ್ಣು ಹುಡಿ ಕೊಡಮ್ಮ. ಮಾತೆ ಮಹಾಲಕ್ಷ್ಮಿ ಬೇಗ ಮನೇಲಿ ಅವರು ಕೂಡ ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡಲಿ. ಟಿ ಆರ್ ಡಿ ಮುದ್ದು ಅಕ್ಕ ಅಂತಿದ್ದಾರೆ ಕೃಷ್ಣಣ್ಣ. ಶಶಿ ಪ್ರದೀಪ್ ಮತ್ತೆ ಅಂತಿದ್ದಾರೆ. ಹೇಳು ಶಶಿ ಅಂತಿದ್ದಾರೆ ಪ್ರದೀಪ್ ಬ್ರದರು. ರವಿ ಬ್ರದರ್ ನಗ್ತಾ ಇದ್ದಾರೆ. ಕನ್ನಡಿಗ ಬ್ರದರ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತಿದ್ದಾರೆ ಕೃಷ್ಣಣ್ಣ. ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕೃಷ್ಣ ಬ್ರೋ ನಮಸ್ಕಾರ ಅಂತಿದ್ದಾರೆ. ಸರಸ್ವತಿ ಸರಸ್ವತಿ ಹಾಯ್ ಅಂತ ಬಂದರು. ಹಾಯ್ ಸರಸ್ವತಿ ಸಿಸ್ಟರ್, ವೆಲ್ಕಮ್ ಟು ಮೈ ಲೈಫ್.
ತಿಂಡಿ ಆಯ್ತಾ? ಹ್ಯಾಪಿ ವರ್ಮಾಲಕ್ಷ್ಮಿ.